2021ರಲ್ಲಿ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಯಾವುದು ಅನ್ನೋ ಅಂತ ಒಂದು ಕುತೂಹಲಕಾರಿ ಒಂದು ಪ್ರಶ್ನೆ ಅನ್ನೋದನ್ನ ನಾನು ನಿಮಗೆ ತಂಬ್ನೇಲಲ್ಲಿ ಹಾಕಿದ್ದೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತ ನೀವು ವಿಡಿಯೋ ಒಳಗಡೆ ಬಂದಿದ್ದೀರ, ರೈಟ್? ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಬೆಸ್ಟ್ ಕಂಪನಿಯನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದರೆ, ಬೆಸ್ಟ್ ಕಂಪನಿ ಅನ್ನೋದೇನಿರುತ್ತೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಪೆಂಡ್ ಆಗುತ್ತೆ. ಆ ವ್ಯಕ್ತಿಗೆ ಅವಶ್ಯಕತೆ ಇರೋದು ಅಲ್ಲೇನಾದರೂ ಸಿಕ್ತು ಅಂದರೆ ಡೆಫಿನೆಟ್ ಆಗಿ ಆ ವ್ಯಕ್ತಿಗೆ ಅದು ಬೆಸ್ಟ್ ಆಗಿ ಕಾಣಿಸುತ್ತೆ. ಅದಕ್ಕೆ ನಾವು ಯಾರನ್ನ ಹೋಗಿ ಬೆಸ್ಟ್ ಕಂಪನಿ ಯಾವುದು, ನಂಬರ್ ಒನ್ ಕಂಪನಿಯನ್ನು ಯಾವುದು ಅಂತ ಕೇಳಿದ್ರೆ ಅಂದರೆ ಅವ್ರು ಮಾಡ್ತಾ ಇರುವಂಥ ಕಂಪನಿನ ಅಫ್ಕೋರ್ಸ್ ಎಳೆ ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ, ರೈಟ್? ಸೊ ಆದರೆ ಇವತ್ತು ನಾನು ನಿಮಗೆ ಹೇಳುವಂಥ ವಿಚಾರ ಏನಿರುತ್ತೆ, ಒಂದು ಬೆಸ್ಟ್ ಕಂಪನಿ ಅಂದರೆ ಯಾವ ರೀತಿ ಇರುತ್ತೆ, ಏನೆಲ್ಲ ಇದ್ದರೆ ಅದು ಬೆಸ್ಟ್ ಕಂಪನಿ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅಂತ ಒಂದು ಬೆಸ್ಟ್ ಕಂಪನಿಯಲ್ಲಿ ಇದ್ದರೆ ನೀವು ಫಾಸ್ಟಾಗಿ ತುಂಬ ಈಸಿಯಾಗಿ ಸಕ್ಸಸ್ ಅನ್ನೋದನ್ನು ಪಡ್ಕೊಬಹುದು ಅನ್ನೋ ಅಂತ ಹಲವಾರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಸ್ಟ್ರೈಟ್ ಅವೇ ವಿಡಿಯೋ ಒಳಗಡೆ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಯಾರ್ ಫೇವ್ರೆಟ್ ಚಾನಲ್ ಇಂಪ್ರೂವ್ 360 ಡಿಗ್ರಿ. ನಾನು ನಿಮ್ಮ ಪ್ರೀತಿ, ಆಲ್ ಇಸ್ ವೆಲ್ ನಾಗರಾಜ್. ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ 2021ನ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದ್ರೆ ಕಂಪನಿಯ ಪ್ರೊಫೈಲ್. ಸೊ ಕಂಪನಿಯ ಪ್ರೊಫೈಲ್ ಅನ್ನ ನಾವು ಮೋಸ್ಟ್ ಆಫ್ ದ ಪೀಪಲ್ ನೋಡಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದ್ರೆ ಅಲ್ಟಿಮೇಟ್ಲಿ ನಾವು ಬಂದಿರೋದು ದುಡ್ಡು ಮಾಡೋದಕ್ಕೆ, ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಕಂಪನಿ ಬಗ್ಗೆ ಅಷ್ಟೊಂದು ಗಮನ ಹರಿಸಲ್ಲ. ಸೊ ಇಲ್ಲಿ ಸುಮಾರು ಜನ ಹೇಳ್ಬೋದು ಎಲ್ಲಿ ಅಂತಂದ್ರೆ ಇದೇ ವಿಷಯದಲ್ಲಿ ಸುಮಾರು ಜನಕ್ಕೆ ಈ ಒಂದು ಕಂಪನಿಯ ಪ್ರೊಫೈಲ್ ಅಲ್ಲಿ ಏನೇನೆಲ್ಲ ನೋಡಬೇಕು ಅಂತ ಗೊತ್ತಿರಲ್ಲ. ಯಾವುದೋ ಒಂದು ಕಂಪನಿ ಯಾರೋ ಒಂದು ವ್ಯಕ್ತಿ ಬಂದು ಹೇಳ್ತಾ ಇದಾರೆ ಅವ್ರ ಜೊತೆ ಇದ್ರೆ ನಾವು ಗೆದ್ಬಿಡ್ತೀವಿ ಅಂತ ಹೇಳಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ, ಕಂಪನಿ ಸ್ವಲ್ಪ ದಿವಸದಲ್ಲೇ ಪ್ಲಾನ್ ಚೇಂಜ್ ಮಾಡಿಬಿಡುತ್ತೆ ಅಥವಾ ಕಂಪನಿನೇ ಇರೋದಿಲ್ಲ. ಈ ತರ ಆಗೋದ್ರಿಂದ ಹಲವಾರು ನೆಗೆಟಿವ್ ಆದಂತ ವಿಚಾರಗಳು ಮಾರ್ಕೆಟ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಅವಾಗ ನಾವು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಸ್ಟೇಬಲ್ ಆಗಿ ನಿಜವಾಗ್ಲೂ ಆ ಒಂದು ಪ್ಯಾಸಿವ್ ಇನ್ಕಮ್ ಅಂತ ಏನ್ ಹೇಳ್ತೀವಿ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಏನ್ ಹೇಳ್ತೀವಿ ಅದನ್ನ ಪಡ್ಕೊಳ್ತೇನೆ ಹೋಗ್ಬಿಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂತದ್ದೇ ಕಂಪನಿಯ ಪ್ರೊಫೈಲ್. ಸೊ ಒಂದು ಕಂಪನಿ ಅಂತಂದ್ರೆ ಅದರ ಸ್ಟೇಬಿಲಿಟಿ ಯಾವ ತರ ಇದೆ, ಅದರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಎಲ್ಲಿಯ ಕಂಪನಿ ಇದು, ಈ ಕಂಪನಿಯ ಮ್ಯಾನೇಜ್ಮೆಂಟ್ ಇಲ್ಲಿರುವಂತಹ ವ್ಯಕ್ತಿಗಳು ಯಾರು, ಅವರ ಒಂದು ಬ್ಯಾಕ್ ಗ್ರೌಂಡ್ ಎಂತದ್ದು, ಅವ್ರಿಗೆ ಈ ಸೇಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ, ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವ್ರಿಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ, ಸೊ ಅವರ ಫೀಡ್ಬ್ಯಾಕ್ ಏನು, ಕಂಪನಿಯ ಗ್ರೋತ್ ಅನ್ನೋದೇನಿದೆ ಅದು ಹೆಚ್ಚಾಗ್ತಿದೆಯಾ ಆಗ್ತಿಲ್ವಾ, ಸೊ ಕಂಪನಿಯಲ್ಲಿ ಹಲವಾರು ಪ್ರಾಡಕ್ಟ್ಸ್ ಅನ್ನ ಅವರು ಆಡ್ ಆನ್ ಮಾಡ್ಕೊಂಡು ಬರ್ತಿದಾರ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಗೆ ಎಲ್ಲ ಟ್ರೆಂಡ್ಗಳನ್ನ ಅವರು ಅಪ್ಗ್ರೇಡ್ ಮಾಡ್ಕೊಳ್ತಾ ಬರ್ತಾ ಇದಾರ ಅಥವಾ ಔಟ್ಡೇಟೆಡ್ ಆಗಿದಾರ, ಇದೆಲ್ಲವನ್ನ ಕೂಡ ನಾವು ಒಂದು ಕಂಪನಿಯ ಪ್ರೊಫೈಲ್ ಅಲ್ಲಿ ನೋಡಬೇಕಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು 2016 ಏನ್ ಗೈಡ್ ಲೈನ್ಸ್ ಬಂದಿದೆ ಅದನ್ನ ಇವರು ಸರಿಯಾಗಿ ಫಾಲೋ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಇವ್ರ ಹತ್ರ ಇದೆಯಾ ಅನ್ನೋದನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿದೆ. ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಲೀಗಲ್ ಆಗಿ ರಿಜಿಸ್ಟರ್ಡ್ ಆಗಿರುವಂತ ಕಂಪನಿಗಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಲೀಗಲ್ ಆಗಿ ರಿಜಿಸ್ಟರ್ ಆಗಿರುವಂತ ಕಂಪನಿಗಳೇ ಇವತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದೆ ಅಂತಂದ್ರೆ, ಲೀಗಲೇ ಅಲ್ಲದೆ ಇರುವಂತ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ನಾವು ಕೆಲಸ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇನ್ನು ಎಂತ ದೊಡ್ಡ ಅನಾಹುತಗಳಾಗಬಹುದು, ಎಂತ ದೊಡ್ಡ ಪ್ರಾಬ್ಲಮ್ ಅಲ್ಲಿ ನಾವು ಸಿಕ್ಕಾಕೊಬಹುದು ಅನ್ನೋದನ್ನ ಫಸ್ಟ್ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಕಂಪನಿಯನ್ನ ನೀವು ಚೂಸ್ ಮಾಡ್ತೀರಾ ಅಂದ್ರೆ ಈ ಒಂದು ಫಸ್ಟ್ ಪ್ರೊಫೈಲ್ ಅಂತ ನಾನು ಏನು ಹೇಳಿದೆ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಚೆಕ್ ಮಾಡಿ ಆಮೇಲೆ ನಿಮ್ಮ ಒಂದು ಡಿಸಿಷನ್ ಅನ್ನೋದನ್ನ ತಗೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಕೂಡ ಹೇಳ್ತೀನಿ, ಅರ್ಜೆನ್ಸಿ ಅನ್ನೋದನ್ನ ಅಫ್ಕೋರ್ಸ್ ಎಲ್ಲರೂ ಕ್ರಿಯೇಟ್ ಮಾಡೇ ಮಾಡ್ತೀವಿ. ಸೊ ಆ ಅರ್ಜೆನ್ಸಿಯಲ್ಲಿ ನೀವೇನಾದರೂ ಇದನ್ನ ಚೆಕ್ ಮಾಡಿದೆ, ಸುಮ್ಮನೆ ಬ್ಲೈಂಡ್ ಆಗಿ ಏನಾದರೂ ಹೋಗಿ ನೀವು ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅಫ್ಕೋರ್ಸ್ ನೀವು ಎಡವೆ ಎಡವ್ತೀರ. ಸೊ ಈ ಒಂದು ಎಡವಟ್ಟನ್ನು ನಾನು ಕೂಡ ನನ್ನ ಲೈಫಲ್ಲಿ ಮಾಡಿರುವಂಥದ್ದೇ, ಅದೇ ಕಾರಣಕ್ಕೆ ಇದರ ಒಂದು ಅವೇರ್ನೆಸ್ ವಿಡಿಯೋವನ್ನು ನಾನು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಎರಡನೇದಾಗಿ ನಾವು ನೋಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ ಪ್ರಾಡಕ್ಟ್. ಸೊ ಪ್ರಾಡಕ್ಟಲ್ಲಿ ನಾವು ಸುಮಾರು ಜನ ಎಡವ್ತೀವಿ. ಏನಕ್ಕೆ ಅಂತಂದರೆ ನಾವು ಹೋಗಿರೋವಂಥದ್ದು ಇನ್ಕಮ್ ಅನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ನಾವು ಪ್ರಾಡಕ್ಟ್ ಬಗ್ಗೆ ಗಮನನೇ ಹರಿಸಲ್ಲ. ಸುಮಾರು ಕಂಪನಿಗಳು ಇವತ್ತು ಹೆಂಗೆ ಮಾಡ್ತಿದ್ದಾರೆ ಬಿಸ್ನೆಸ್ ಅಂದರೆ 10 ರೂಪಾಯಿ ಪ್ರಾಡಕ್ಟ್ಗೆ 100 ರೂಪಾಯಿ ಸ್ಟಿಕ್ಕರನ್ನು ಹಾಕ್ತಾರೆ, ಅಂದರೆ ಅವರ ಓನ್ ಹೆಸರಲ್ಲಿ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಅಂತೇಳಿ ನಾಳೆ ಅದು ಏನಾದರೂ ಆ ಒಂದು ಪ್ರೈಸ್ ಅಂದರೆ ಮಾರ್ಕೆಟಲ್ಲಿ ಇರುವಂಥ ಪ್ರೈಸ್ ಏನಿರುತ್ತೆ ಅದನ್ನು ಮ್ಯಾಚ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ಮನಿ ಸರ್ಕ್ಯುಲೇಷನ್ ಹೆಸರಲ್ಲಿ ಸೀಸ್ ಮಾಡಲಾಗುತ್ತೆ. ಏನಕ್ಕೆ ಅಂದರೆ ಗೈಡ್ಲೈನ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ,
ಕಮಿಂಗ್ ಡೇಸ್ ಅಲ್ಲಂತೂ ನಿಜ ಹೇಳ್ತಾ ಇದ್ದೀನಿ, ಇವತ್ತು ಯಾರು ಇಲ್ಲೀಗಲ್ ಕಂಪನಿಗಳಲ್ಲಿ ಲಿಸ್ಟೆಡ್ ಇಲ್ಲದೇ ಇರುವಂತ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀರಾ. ಏನಕ್ಕೆ ಅಂತಂದ್ರೆ ನಾಳೆ ಗೈಡ್ಲೈನ್ಸ್ ಆದ್ಮೇಲೆ ಅಂತ ಕಂಪನಿಗಳು ಉಳ್ಕೊಳ್ಳಲ್ಲ ಅಂದಾಗ ಇವತ್ತು ನೀವು ಯಾವ ಪೀಪಲ್ ಅನ್ನ ರಿಕ್ರೂಟ್ ಮಾಡಿದ್ರೆ ಬಿಸ್ನೆಸ್ ಕರ್ಕೊಂಡ್ ಬಂದಿದ್ದೀರಾ ಅದೇ ಪೀಪಲ್ ಹತ್ರ ಮತ್ತೆ ನೀವು ಹೋಗ್ಬೇಕಾಗುತ್ತೆ. ನೀವು ಹೋಗ್ತಿರೋದು ಒಳ್ಳೆ ಕಂಪನಿನೇ ಆಗಿರ್ಬೋದು, ಲಿಸ್ಟೆಡ್ ಕಂಪನಿನೇ ಆಗಿರ್ಬೋದು, ಬಟ್ ಅವತ್ತು ನಿಮ್ಮನ್ನ ಜನ ಬಿಲೀವ್ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ನೀವು ಅವ್ರಿಗೆ ಒಂದು ಕಂಪನಿಯಲ್ಲಿ ಏನೋ ಎಡವಟ್ ಮಾಡಿಬಿಟ್ಟಿರ್ತೀರ, ಆ ಒಂದು ಕಾರಣ ತುಂಬಾ ಮೇಜರ್ ಪಾಯಿಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಆದ್ರಿಂದ ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ ಇದೆ ಅಂತಂದ್ರೆ ಆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನ ಮ್ಯಾಚ್ ಮಾಡುತ್ತಾ, ನಿಯರ್ ಬೈ ಇದೆಯಾ ಅನ್ನೋದನ್ನಾದ್ರೂ ನೀವು ಚೆಕ್ ಮಾಡ್ಬೇಕಾಗತ್ತೆ. ಅಂಡ್ ಆ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ನೆಸೆಸರಿ ಇರುವಂತ ಪ್ರಾಡಕ್ಟ್ ಅನ್ನೋದನ್ನ ಚೆಕ್ ಮಾಡಿ. ಸೊ ಏನಕ್ಕೆ ಅಂದ್ರೆ ಇವತ್ತು ಮೋಸ್ಟ್ ಆಫ್ ದ ಪೀಪಲ್ ನೆಟ್ವರ್ಕಿಂಗ್ ಅಲ್ಲಿ ಫೇಲ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವಶ್ಯಕತೆನೆ ಇಲ್ಲದೆ ಇರುವಂತ ಪ್ರಾಡಕ್ಟ್ ಅನ್ನ ತಗೊಂಡು ಅವಶ್ಯಕತೆ ಇಲ್ಲದೆ ಇರುವಂತ ಜನಕ್ಕೆ ಮಾರಾಟ ಮಾಡೋಕೆ ಹೋಗ್ತೀರಾ. ಸೊ ಅಲ್ಲಿ ರಿಜೆಕ್ಷನ್ ಜಾಸ್ತಿ ಬರುತ್ತೆ, ಅಲ್ಲಿ ಯಾರು ಆ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳಲ್ಲ, ಅವಾಗ ನೀವು ಫೇಲಿಯರ್ ಆಗ್ತೀರಾ. ಅಂಡ್ ಯಾರು ಕೂಡ ಇದರಲ್ಲಿ ಸಕ್ಸಸ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ, ಆಗೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಉದಾಹರಣೆಗೆ ಹೇಳೋದಾಯ್ತು ಅಂತಂದ್ರೆ, ನಿಮ್ಮ ಹತ್ರ ಒಂದು ಬಾಚಿಂಗೆ ಇದೆ ನಿಮ್ ಕಂಪನಿಯಲ್ಲಿ ಅಂತಂದ್ರೆ ನೀವು ಯಾರನ್ನ ಹುಡ್ಕೊಂಡು ಹೋಗ್ಬೇಕು, ಕೂದಲಿರೋ ಅಂತ ವ್ಯಕ್ತಿಯನ್ನ ಹುಡ್ಕೊಂಡು ಹೋಗ್ಬೇಕು. ಬಟ್ ನಿಮ್ಮ ಸರೌಂಡಿಂಗ್ ಅಲ್ಲಿ, ನಿಮ್ಮ ನೆಟ್ವರ್ಕ್ ಅಲ್ಲಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ, ನಿಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಬಾಲ್ಡೆಡ್ ಪೀಪಲ್ ಇದ್ರೆ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮಿಂದ ಸೇಲ್ ಮಾಡಕ್ ಆಗುತ್ತಾ ಅಂತಂದ್ರೆ ಅಫ್ಕೋರ್ಸ್ ನೋ. ನೀವೇನಾದ್ರೂ ಅಪರ್ಚುನಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಪ್ರಮೋಟ್ ಮಾಡಿ ಒಂದ್ಸತಿ ನೀವು ಸೇಲ್ ಮಾಡಬಹುದು, ಬಟ್ ಸೆಕೆಂಡ್ ಲೆವೆಲ್ ಅಲ್ಲಿ ನೀವು ಹೋಗಿ ಕೆಲಸ ಮಾಡಕ್ ಆಗುತ್ತಾ ಅಂದ್ರೆ ಮಾಡಕ್ಕಾಗಲ್ಲ. ನಿಮಗೆ ನೆಟ್ವರ್ಕ್ ಬಗ್ಗೆ ನಾಲೆಜ್ ಇದೆ, ಇನ್ಕಮ್ ಮಾಡಬೇಕು, ಫ್ರೀಡಮ್ ಬೇಕು ಅನ್ನೋ ಕಾರಣಕ್ಕೆ ನೀವು ಮಾಡ್ಬಿಟ್ಟಿರ್ತೀರ, ಬಟ್ ಸೆಕೆಂಡ್ ಲೆವೆಲ್ ಇಂದ ಮೂರನೇ ಲೆವೆಲ್ಗೆ ನೀವು ಹೋಗ್ಬೇಕಾದ್ರೆ ಅದನ್ನ ಪ್ರಮೋಟ್ ಮಾಡಕ್ ಬರಲ್ಲ, ಬಿಕಾಸ್ ನಿಮ್ಮಷ್ಟು ಮೈಂಡ್ ಸೆಟ್ ಆ ವ್ಯಕ್ತಿಗೆ ಬಂದಿರಲ್ಲ. ಅಂಡ್ ಅದು ಮಾತ್ರ ಅಲ್ಲ, ಅಂತ ಒಂದು ಪ್ರಾಡಕ್ಟ್ ಅನ್ನ ನಾವು ಪ್ರಮೋಟ್ ಮಾಡೋದ್ರಿಂದ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದೇನಿರುತ್ತೆ ಅದು ಜನರೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಅದು ಮಾತ್ರ ಅಲ್ಲ, ನೀವು ಚೂಸ್ ಮಾಡುವಂತ ಕಂಪನಿ ಏನಿರುತ್ತೆ ಅಲ್ಲಿ ರೇಂಜ್ ಆಫ್ ಪ್ರಾಡಕ್ಟ್ಸ್ ತುಂಬಾನೇ ಜಾಸ್ತಿ ಇರಬೇಕಾಗುತ್ತೆ. ಅದು ಮಾತ್ರ ಅಲ್ಲ, ಎಲ್ಲಾ ಕ್ಯಾಟಗರಿ ಆಫ್ ದ ಪೀಪಲ್ ಅಂದ್ರೆ ಆಡಿಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಎಲ್ರಿಗೂ ಕೂಡ ನೆಸೆಸರಿ ಇರುವಂತ ಪ್ರಾಡಕ್ಟ್, ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡುವಂತ ಪ್ರಾಡಕ್ಟ್ ಇತ್ತು ಅಂದ್ರೆ ದಟ್ ವಿಲ್ ಬಿ ವೆರಿ ವೆರಿ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಇವತ್ತು ಸುಮಾರು ಕಂಪನಿಗಳಲ್ಲಿ ಸ್ಟೂಡೆಂಟ್ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್ ಅನ್ನ ಇಟ್ಟಿರ್ತಾರೆ, ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ ಅನ್ನ ಮಾತ್ರ ಇಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಕೆಲವೊಂದು ವುಮೆನ್ಸ್ಗೆ ಮೇಜರ್ ಆಗಿ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಅನ್ನ ಮಾತ್ರ ಇಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಸೊ ನಿಮ್ಮ ಒಂದು ಪ್ರಾಡಕ್ಟ್ ನ ತಗೊಳ್ಳೋಂತ ಆಡಿಯನ್ಸ್ ಸಂಖ್ಯೆ ಕಡಿಮೆ ಆಯ್ತು ಅಂದಾಗ ನಿಮ್ಮ ಬಿಸ್ನೆಸ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಸೊ ನೀವು ಚೂಸ್ ಮಾಡುವಂತ ಕಂಪನಿಯಲ್ಲಿ ಎಲ್ಲಾ ತರದ ಆಡಿಯನ್ಸ್ ಅನ್ನ ಗ್ರ್ಯಾಬ್ ಮಾಡುವಂತ ಹಲವಾರು ರೇಂಜ್ ಆಫ್ ಪ್ರಾಡಕ್ಟ್, ಅಂದ್ರೆ ಕಡಿಮೆ ಕಾಸ್ಟ್ ಅಲ್ಲೂ ಇರಬೇಕು, ಹೈ ಕಾಸ್ಟ್ ಅಲ್ಲೂ ಇರಬೇಕು, ಸ್ಟೂಡೆಂಟ್ಸ್ ಸೂಟ್ ಆಗುವಂತ ಪ್ರಾಡಕ್ಟ್ ಇರಬೇಕು, ಸೀನಿಯರ್ ಸಿಟಿಸನ್ಗೂ ಆಗುವಂತ ಪ್ರಾಡಕ್ಟ್ ಇರಬೇಕು, ವೆಲ್ನೆಸ್ ಪ್ರಾಡಕ್ಟ್ಸ್ ಇರಬೇಕು, ಅಂಡ್ ಲೇಡೀಸ್ಗೆ ಕೂಡ ತುಂಬಾನೇ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ ಇರಬೇಕು. ಸೊ ಈ ತರ ಎಲ್ಲಾ ಆಡಿಯನ್ಸ್ ಅನ್ನ ಗ್ರ್ಯಾಬ್ ಮಾಡುವಂತ ಪ್ರಾಡಕ್ಟ್ ಆಗಿರ್ಬೇಕು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನು ಅಂತಂದ್ರೆ ಆ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ನೆಸೆಸರಿ ಇರುವಂತ ಪ್ರಾಡಕ್ಟ್ ಆಗಿರ್ಬೇಕು. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಯಾರು ಕೂಡ ಲಾಸ್ ಅನ್ನೋದನ್ನ ಮಾಡ್ಕೊಳ್ಳಲ್ಲ ಅಂತ ಯಾವ ಕಾರಣಕ್ಕೆ ಹೇಳ್ತೀವಿ ಅಂತಂದ್ರೆ, ನಾವು ಕೊಡುವಂತ ಪ್ರಾಡಕ್ಟ್ ಆ ವ್ಯಕ್ತಿ ಬಿಸ್ನೆಸ್ ಮಾಡಿದ್ರು ಮಾಡಿಲ್ಲ ಅಂದ್ರು ಅವ್ರ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೋಬಹುದು, ಅದರಿಂದ ಅವ್ರಿಗೆ ಲಾಸ್ ಆಗಲ್ಲ ಅಂತ ಹೇಳ್ತೀವಿ. ಆದ್ರೆ ನೀವೇನಾದ್ರೂ ಕೊಡೋ ಪ್ರಾಡಕ್ಟ್ ಆ ವ್ಯಕ್ತಿಗೆ ಯೂಸ್ಫುಲ್ ಅಲ್ಲ ಅಂದ್ರೆ ಅದನ್ನ ಲಾಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ತಗೊಳ್ಳೋ ಅಂತ ಕಂಪನಿ ಏನಿರುತ್ತೆ ಅಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ಸ್, ಎಲ್ಲಾ ವ್ಯಕ್ತಿಗಳಿಗೆ ಇಷ್ಟ ಆಗುವಂತ ಪ್ರಾಡಕ್ಟ್, ತುಂಬಾನೇ ನೆಸೆಸರಿ ಇರುವಂತ ಪ್ರಾಡಕ್ಟ್ ಆಗಿತ್ತು ಅಂತಂದ್ರೆ ಮೇ ಬಿ ಅದನ್ನ ನಾನು ಒಂದು ಒಳ್ಳೆ ಕಂಪನಿ, ಒಂದು ಬೆಸ್ಟ್ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಮೂರನೇದಾಗಿ ನೋಡಬೇಕಾಗಿರುವಂತ ವಿಷಯ ಯಾವ್ದಪ್ಪ ಅಂತಂದ್ರೆ ಕಾಂಪನ್ಸೇಷನ್ ಪ್ಲಾನ್ ಅಂತ ಹೇಳ್ತೀವಿ, ಅದು ಅಂದ್ರೆ ಇನ್ಕಮ್ ಪ್ಲಾನ್. ಸೊ ಅದು ಕೂಡ ತುಂಬಾ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ಅಂಡ್ ಆ ಒಂದು ಇನ್ಕಮ್ ಪ್ಲಾನ್ ಏನಿರುತ್ತೆ, ಬೇಸ್ಡ್ ಆನ್ ಸೇಲ್ಸ್ ಇರಬೇಕು, ಬೇಸ್ಡ್ ಆನ್ ನೀವೇನು ಪ್ರಾಡಕ್ಟ್ ಮೇಲೆ ವ್ಯಾಲ್ಯೂ ಜನರೇಟ್ ಮಾಡ್ತೀರಾ ಅದ್ರ ಮೇಲೆ ಇರಬೇಕು, ಹೆಡ್ ಕೌಂಟಿಂಗ್ ಮೇಲೆ ಇರಬಾರ್ದು. ಸೊ ಅಂತ ಒಂದು ಬಿಸ್ನೆಸ್ ಅನ್ನ ನೀವು, ಒಂದು ಇನ್ಕಮ್ ಪ್ಲಾನ್ ಅನ್ನ ನೀವು ಚೂಸ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಡೆಯೋದೇ ಬೇಸ್ಡ್ ಆನ್ ಸೇಲ್ಸ್, ಬೇಸ್ಡ್ ಆನ್ ರಿಸಲ್ಟ್ಸ್. ಸೊ ಇದ್ರ ಮೇಲೆ ಆಗಿರ್ಬೇಕಾದ್ರೆ ಹೆಡ್ ಕೌಂಟ್ ಅನ್ನೋದನ್ನ ನೀವೇನಾದ್ರೂ ತಗೊಳ್ಳೋ ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದೀರ ಅಂದ್ರೆ ದಯವಿಟ್ಟು ಒಂದ್ಸತಿ ಅದನ್ನ ಕ್ರಾಸ್ ಚೆಕ್ ಮಾಡಿ. ಏನಕ್ಕೆ ಅಂತಂದ್ರೆ ಹೆಡ್ ಕೌಂಟ್ ಅಲ್ಲಿ ಬರೋದು ಯಾವುದು ಕೂಡ ಆಲ್ಮೋಸ್ಟ್ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋದಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರನ್ನ ಅವ್ರು ಪಳಿಸ್ತಾ ಇರ್ತಾರೆ. ಸೊ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಬಿಸ್ನೆಸ್ ಮಾಡಿದ್ರು ನಿಮ್ಮ ಒಂದು ಟೀಮ್ ಇಂದ ಒಂದು ಪ್ರಾಡಕ್ಟ್ ಮೂವ್ಮೆಂಟ್ ಆಗಿ ಅಲ್ಲಿಂದ ಒಂದು ಸೇಲ್ ಜನರೇಟ್ ಆಯಿತು ಅಂದ್ರೆ ಪ್ರಾಡಕ್ಟ್ ಸೇಲ್ ಆಯಿತು, ಅಲ್ಲಿಂದ ಬರೋ ಅಂತ ಒಂದು ಪ್ರಾಫಿಟ್ ಏನಿರುತ್ತೆ ಕಂಪನಿಗೆ ಅದರಿಂದ ನಿಮಗೆ ರಿಟರ್ನ್ಸ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ದಟ್ ವಿಲ್ ಬಿ ಲೀಗಲ್ ಕಂಪನಿ ಆಗಿರುತ್ತೆ. ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಲೀಗಲ್ ಕಂಪನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಕೊಡ್ತಿದ್ದಾರೆ ಅಂದ್ರೆ ದಯವಿಟ್ಟು ಕ್ರಾಸ್ ಚೆಕ್ ಅನ್ನೋದನ್ನ ಮಾಡಿ
ಮಾಡ್ಕೊಳ್ಳಿ. ಒಂದು ಒಳ್ಳೆ ಬೆಸ್ಟ್ ಕಂಪನಿಯನ್ನ ನೀವು ಚೂಸ್ ಮಾಡಿ. ಸೊ ಅಂತ ಒಂದು ಕಂಪನಿ ಜೊತೆ ನೀವು ವರ್ಕ್ ಮಾಡಿದ್ರಿ ಅಂದ್ರೆ ನೀವು ನೆಟ್ವರ್ಕ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟು ಕೂಡ ಕರೆಕ್ಟ್ ಆಗಿ ನಿಮಗೆ ವರ್ಕ್ಔಟ್ ಆಗುತ್ತೆ, ಅಷ್ಟು ಕೂಡ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ನಾಲ್ಕನೇದಾಗಿ ನೀವು ನೋಡ್ಬೇಕಾಗಿರೋ ವಿಚಾರ ಯಾವ್ದಪ್ಪ ಅಂದ್ರೆ ಲೀಡರ್ಶಿಪ್. ಅಂದ್ರೆ ಈ ಮೂರು ಚೆನ್ನಾಗಿತ್ತು ಅಂದ್ರೆ ಕೂಡ ನೀವು ಚೂಸ್ ಮಾಡೋ ಅಂತ ಲೀಡರ್ ಸರಿ ಇಲ್ಲ ಅಂತಂದ್ರೆ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದು ಸೆಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಒಬ್ಬ ಲೀಡರ್ ಆದಂತವನು ನಿಮ್ಮನ್ನ ಬೆಳೆಸೋ ಅಂತ ಮನಸ್ಥಿತಿಯಲ್ಲಿ ಇದಾನ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಆ ವ್ಯಕ್ತಿಗೆ ನಿಜವಾಗ್ಲೂ ಆತ ಬೆಳೆಯೋದ್ರ ಜೊತೆಗೆ ಅವ್ರನ್ನ ನಂಬಿ ಬರೋಂತ ವ್ಯಕ್ತಿಗಳನ್ನು ಬೆಳೆಸೋ ಅಂತ ಮನಸ್ಥಿತಿ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಿ. ಆ ವ್ಯಕ್ತಿಗೆ ಈ ಇಂಡಸ್ಟ್ರಿ ಬಗ್ಗೆ, ಸಿಸ್ಟಮ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಎಷ್ಟು ಎಜುಕೇಟೆಡ್ ಇದ್ದಾರೆ ಅನ್ನೋದನ್ನ ಕೂಡ ಚೆಕ್ ಮಾಡಿ. ಎಷ್ಟು ಟೈಮ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಎಷ್ಟು ಇನ್ವಾಲ್ವ್ ಇದ್ದಾರೆ ಬಿಸ್ನೆಸ್ ಅಲ್ಲಿ, ಇದೆಲ್ಲದನ್ನು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಆ ವ್ಯಕ್ತಿಗೆ ಅಷ್ಟೊಂದು ಪೊಟೆನ್ಷಿಯಲ್ ಇಲ್ಲ, ಗೊತ್ತಿಲ್ಲ, ಅವರು ಕೂಡ ನಮ್ಮ ತರ ಹೊಸಬ್ರು ಅಂದ್ರೆ ತಪ್ಪೇನಿಲ್ಲ. ಅವ್ರ ಮೇಲ್ಗಡೆ ಅಂದ್ರೆ ಅವರ ಲೀಡರ್ಸ್ ಯಾರು ಇರ್ತಾರೆ, ಅವ್ರ ಅಪ್ಲೈನರ್ಸ್ ಯಾರು ಇರ್ತಾರೆ, ಅವರು ನಿಮಗೆ ಎಷ್ಟು ಜನ ಸಪೋರ್ಟಿಂಗ್ ಇದ್ದಾರೆ ಅಂದ್ರೆ ಲೈನ್ ಆಫ್ ಸಪೋರ್ಟ್ ಅಂತ ನಾವೇನ್ ಹೇಳ್ತೀವಿ LOS ಅಂತ. ಸೊ ಅವ್ರು ಎಷ್ಟು ಜನ ಇದ್ದಾರೆ, ಅಟ್ ಲೀಸ್ಟ್ 3 ಆಕ್ಟಿವ್ ಅವ್ರಿಗಿಂತ ಮೇಲ್ಗಡೆ ಇರುವಂತ ಅಪ್ಲೈನ್ ಅನ್ನ ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಅವರ ಸಪೋರ್ಟ್ ಇಲ್ಲದೆ ನಾವೇನು ಗೊತ್ತಿಲ್ಲದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನೋದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು 4 ನಿಮಗೆ ಸಪೋರ್ಟಿಂಗ್ ಆಗಿ ಇರೋಂತ ಲೀಡರ್ಸ್ ಇರುವಂತ ಅಂಡ್ ಎಜುಕೇಟೆಡ್ ಮಾಡೋ ಅಂತ ಅಂಡ್ ಟ್ರೈನಿಂಗ್ಸ್ ಅನ್ನ ರೆಗ್ಯುಲರ್ ಆಗಿ ಪ್ರೊವೈಡ್ ಮಾಡೋ ಅಂತ ಲೀಡರ್ಶಿಪ್ ಸ್ಕಿಲ್ಸ್ ಅನ್ನ ತಿಳಿಸ್ಕೊಡೋ ಅಂತ ನಾಲೆಜಬಲ್ ಇರುವಂತ ಒಂದು ಟೀಮ್ ಅನ್ನ ಕೂಡ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಸೊ ಈ 4 ವಿಚಾರದಲ್ಲಿ ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮಾಡ್ತಾ ಇರೋದು ಖಂಡಿತವಾಗ್ಲೂ ಬೆಸ್ಟ್ ಕಂಪನಿ ಆಗಿರುತ್ತೆ. ಕೀಪ್ ಇಟ್ ದ ಸೇಮ್ ವರ್ಕ್. ಸೊ ನಿಮಗೆ ಇನ್ಕಮ್ ಬಂತು, ಬಂದಿಲ್ಲ, ರಿಸಲ್ಟ್ ಬರ್ತಿದೆ, ಬಂದಿಲ್ಲ, ಖಂಡಿತವಾಗ್ಲೂ ಈ 4 ವಿಚಾರದಲ್ಲಿ ನೀವು ಕರೆಕ್ಟ್ ಆಗಿದ್ದೀರ ಅಂದ್ರೆ 100% ನೀವೆಲ್ಲರೂ ಕೂಡ ಸಕ್ಸಸ್ ಆಗೇ ಆಗ್ತೀರಾ. ಒಂದ್ ವೇಳೆ ಈ ತರದ್ದು ಒಳ್ಳೆ ಕಂಪನಿ ನೀವು ಹುಡುಕ್ತಾ ಇದ್ದೀರಾ, ಸಿಕ್ಕಿಲ್ಲ ಅಂತಂದ್ರೆ, ಸೊ ನೀವು ಅದನ್ನ ಹುಡುಕಿ ಚೆಕ್ ಮಾಡಿ, ಸರ್ಚ್ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಾವು ಕೂಡ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡೋಣ, ಎಲ್ಲಾ ತರದ ಇನ್ಕಮ್ ಅನ್ನ ಸಂಪಾದನೆ ಮಾಡೋಣ. ಸೊ ಇಷ್ಟು ಟೋಟಲ್ ಅಬೌಟ್ ಈ ಬೆಸ್ಟ್ ಕಂಪನಿ ನಿಮಗೆ ಯಾವುದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ನಿಮಗೆ ನನ್ನ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂದ್ರೆ ನನ್ನ ಈ ಒಂದು ವಿಡಿಯೋ ಪ್ರೋಗ್ರಾಮಿಂಗ್ ಏನಿರುತ್ತೆ ಅಥವಾ ಈ ಒಂದು ಕಮ್ಯುನಿಟಿ ಏನಿರುತ್ತೆ ಇದರಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮ ಒಂದು ಟೀಮ್ ಜೊತೆ ಅಸೋಸಿಯೇಟ್ ಆಗಬೇಕು ಅಂತ ನೀವು ಅನ್ಕೊಂಡ್ರೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಚಾನಲ್ ಲಿಂಕ್ ಇರುತ್ತೆ, ಗ್ರೂಪ್ ಲಿಂಕ್ ಇರುತ್ತೆ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದ್ರ ಥ್ರೂ ನೀವು ನಮ್ಮನ್ನ ಕೂಡ ಸಂಪರ್ಕ ಮಾಡಬಹುದು. ಸೊ ನಮ್ಮ ಟೀಮ್ ಜೊತೆ ನೀವು ವರ್ಕ್ ಮಾಡುವಂತ ಅವಕಾಶ ಕೂಡ ನಿಮ್ಗಿರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಚಾರವನ್ನ ನಿಮ್ಮ ಎಲ್ಲಾ ಟೀಮ್ ಮೇಟ್ಸ್ಗೂ, ಎಲ್ಲಾ ನಿಮ್ಮ ಗ್ರೂಪ್ ಮೇಟ್ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಒಂದು ಲೈಫ್ ಅಲ್ಲಿ ಒಂದು ವ್ಯಾಲ್ಯೂ ಅನ್ನ ಆಡ್ ಮಾಡಿರುತ್ತೆ, ನಿಮ್ಗೆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಸಿಕ್ಕಿರುತ್ತೆ ಅನ್ನೋ ಅಂತ ಒಂದು ಭರವಸೆಯಿಂದ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇದೇ ವಾರದಲ್ಲಿ ಮತ್ತೆ ಇನ್ನೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಶುಭ ದಿನ.